ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಸಮಾಜ ಸೇವಕರಾದ ಹೆಬ್ಬಳ್ಳಿ ಓಂಕಾರಪ್ಪ ಅಂದ್ರೆ ಬಹುಪಾಲು ಇಡೀ ತಾಲೂಕಿನ ಜನತೆಗೆ ಇಂದಿಗೆ ಇವರ ಪರಿಚಯ ಇರುತ್ತೆ. ಹೌದು ವೀಕ್ಷಕರೇ, ಹೆಬ್ಬಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಗ್ರಾಮೀಣ ಭಾಗದ ವಿದ್ಯಾಭ್ಯಾಸ ಪಡೆದ ಇವರು ನಂತರ ಬೆಂಗಳೂರಿನತ್ತ ಮುಖ ಮಾಡಿ ಆರ್ಥಿಕತೆಯಲ್ಲಿ ಸದೃಢರಾಗ್ತಾರೆ. ಆದ್ರೆ ಮತ್ತೆ ತಮ್ಮ ಹುಟ್ಟಿದ ಊರಿಗೆ ವಾಪಸ್ ಕೂಡ ಆಗ್ತಾರೆ. ಕಾರಣ, ಸಮಾಜ ಸೇವೆ ಮಾಡೋ ತವಕದಿಂದ. ಇನ್ನು ಇದೇ ಸಂದರ್ಭಕ್ಕೆ ಅನುಸಾರವಾಗಿ ತಮ್ಮ ಹುಟ್ಟುಹಬ್ಬವು ಕೂಡ ಬಂದಿದ್ದು ಇದರ ಪ್ರಯುಕ್ತ. ತಮ್ಮ ಹೆಬ್ಬಳ್ಳಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ಗಳನ್ನ ವಿತರಣೆ ಮಾಡ್ತಾರೆ. ಆದ್ರೆ ಅಂದಿ ಮತ್ತೊಂದು ಬಹುದೊಡ್ಡ ನಿರ್ಧಾರವನ್ನು ಕೂಡ ಮಾಡ್ತಾರೆ. ಅದುವೇ ತಾಲೂಕಿನ 33 ಗ್ರಾಮ ಪಂಚಾಯಿತಿಗಳ ಪ್ರತಿ ಗ್ರಾಮಗಳಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 23,000 ಬ್ಯಾಗ್ಗಳನ್ನ ವಿತರಿಸುವುದಾಗಿ ಘೋಷಣೆ ಕೂಡ ಮಾಡ್ತಾರೆ. ಅಂದು ಹೇಳಿಕೆ ಕೊಟ್ಟಂತಹ ಆ ಮಾತಿನಂತೆ ಇಂದು ಸಂಪೂರ್ಣವಾಗಿ ಇಡೀ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ಗಳನ್ನ ವಿತರಿಸಿ ಅಂತಿಮವಾಗಿ ನಿನ್ನೆ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ. ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಆಲೋಚಿಸಿದಾಗ ಶಾಲಾ ಮಕ್ಕಳಿಗೆ ನಾನು ಓದ್ತಿರ್ಬೇಕಾದ್ರೆ ಅವಾಗ ಮಳೆಗಳು ಬಂದಾಗ ಮಧ್ಯಾಹ್ನ ಟೈಮಲ್ಲಿ ಊರಿಗೆ ಬರಬೇಕಾದ್ರೆ ಮಳೆಗಳು ಬಂದಾಗ ನಾವು ಆ ಬುಕ್ಸ್ ನೋಟ್ಬುಕ್ಸ್ನೆಲ್ಲ ನಮ್ಮ ಬನಿಯನ್ನು ಒಳಗಡೆ ಇಟ್ಕೊಂಡು ಸೇಫ್ ಮಾಡ್ಕೊಂಡು ಬರ್ತಾ ಇದ್ವಿ ಅಂತ ಅದೊಂದು ಅನುಭವ ನಮಗೆ ಭಾಳ. ನಾನು ಮುಂದೆ ಬಂದಾಗ ಅದು ಎಲ್ಲೋ ಒಂದು ಕಾಡ್ತಾ ಇತ್ತು. ನಾನು ಈ ಥರ ಒಂದು ಮಕ್ಕಳಿಗೆ ಏನಾದ್ರು ಒಂದು ಮಾಡಬೇಕಲ್ಲ ಅಂತ ಒಂದು ಯೋಚನೆ ಮಾಡಿದಾಗ ನನ್ನ ಹುಟ್ಟುಹಬ್ಬಕ್ಕೋಸ್ಕರ ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ಬಂದಾಗ ಏನೊಂದು ಹುಟ್ಟುಹಬ್ಬಕ್ಕ ಮಾಡಬೇಕು ಅಂದ್ಕೊಂಡು ಈ ಒಂದು ಯೋಜನೆ ಬಂತು. ಎಲ್ಲ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತವಾಗಿ ಸರ್ಕಾರಿ ಮಕ್ಕಳಿಗೆ ಬ್ಯಾಗ್ ಕೊಟ್ಟರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದಾಗ ನನಗೆ ಒಳ್ಳೆಯ ಕಾರ್ಯಕ್ರಮ ಅನ್ನಿಸ್ತು. ಹಾಗಾಗಿ ಆ ಕಾರ್ಯಕ್ರಮನ ನಾನೇ ರೂಪಿಸ್ಕೊಂಡು ಪ್ರಾಥಮಿಕ ಹಾಗೂ ಶಿಕ್ಷಣ ಉಚಿತವಾಗಿ ಎಲ್ಲ ವಿತರಣೆ ಮಾಡಲು ಯೋಚಿಸಿದಾಗ ಗ್ರಾಮಸ್ಥರು ಹಾಗೂ ಸಮಸ್ತ ತಾಲೂಕಿನ ಜನತೆ ಈ ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಹಕಾರದಿಂದ ಸುಮಾರು 23,000 ಬ್ಯಾಗ್ 33 ಪಂಚಾಯತಿಗಳನ್ನು 28 ದಿವಸದಲ್ಲಿ ವಿತರಣೆ ಮಾಡಿ ಯಶಸ್ವಿಗೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡಲು ತಾಲೂಕಿನ ಸಮಸ್ತ ಜನತೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ನನ್ನ ಬೆನ್ನೆಲುಬಾಗಿ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಎಸ್ಟಿಎಂಸಿ ಅಧ್ಯಕ್ಷರು, ಶಿಕ್ಷಕ ವೃಂದದವರು, ಎಲ್ಲ ಮಾಧ್ಯಮದವರಿಗೆ ಹಾಗೂ ನನ್ನ ಜೊತೆ ಬಂದ ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರು, ಹಿರಿಯರು, ಕಿರಿಯರು, ಅವರಿಗೆ ವಿಶೇಷ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಗೂ ಒಂದು ನೀರಾವರಿ ಒಂದು ವ್ಯವಸ್ಥೆ ಮಾಡೋ ಒಂದು ನನ್ನಲ್ಲಿ ಮನಸ್ಸಲ್ಲಿ ಬಂದಿದೆ. ಹಾಗೆಯೇ ಒಂದು ಗ್ರಾಮೀಣ ಬಡ ಜನತೆಗೆ ಸೂರು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಹಳ್ಳಿಗೂ ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತ ಒಂದು ನನ್ನ ಒಂದು ಯೋಜನೆ ಇದೆ. ಮುಂದಿನ ದಿನಗಳಲ್ಲಿ ಈಗೇನು ಕಾರ್ಯಕ್ರಮ ಮಾಡಿದ್ದೀನಿ ಅದೇ ರೀತಿ ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಒಂದು ನಾನು ಹೊಸದುರ್ಗ ತಾಲೂಕಿನ ಜನತೆಗೆ ತಿಳಿಸಿ ಬಯಸ್ತೇನೆ. ಉನ್ನತ ಶಿಕ್ಷಣ ಮಾಡೋ ಒಂದು ಮಕ್ಕಳಿಗೆ ನನ್ನದೇ ಆದ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಎಲ್ಲ ಈಗ ನಾವೇನು ಶಾಲೆಗಳಿಗೆ ಹೋದಾಗ ಮುಖ್ಯವಾಗಿ ಶೌಚಾಲಯ ಇಲ್ಲ ಅನ್ನೋ ಪದ ಬರ್ತಾ ಇತ್ತು. ಆ ಒಂದು ನನ್ನದೇ ಆದ ಒಂದು ಖರ್ಚಿನಲ್ಲಿ ಒಂದು ಶೌಚಾಲಯನ ಸೆಲೆಕ್ಟೆಡ್ ಮಾಡಿ ಒಂದು ಶಾಲೆಗಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಈ ಥರ ಒಂದು ಒಳ್ಳೆಯ ಅವಕಾಶ ಸಿಕ್ಕರೆ ಎಲ್ಲ ಸಮಾಜದವ್ರನ್ನ ಸಮುದಾಯದವ್ರನ್ನ ಒಳ್ಳೆ ಒಂದುಗೂಡಿಸ್ಕೊಂಡು ಒಳ್ಳೆ ಕಾರ್ಯನ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾವು ಓಂಕಾರಪ್ಪರು ಮತ್ತು ಎಲ್ಲರೂ ಸೇರಿ ಹುಟ್ಟುಹಬ್ಬನ ಯಾವ ರೀತಿ ಆಚರಿಸ ಮಾಡಬೇಕು ಅಂದಾಗ ಕೆಲವರು ಬೇರೆ ಬೇರೆ ಆಲೋಚನೆ ಮಾಡಿದರು. ಅವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಸ್ಕೂಲು ಬ್ಯಾಗ್ಗಳನ್ನು ಕೊಡೋದ್ರ ಮುಖಾಂತರ ಸಾರ್ವಜನಿಕ ಜೀವನವನ್ನು
ಆನಂದಿಸಬೇಕು ಅಂತೇಳಿ ಅದರ ಮುಖಾಂತರ 18ನೇ ತಾರೀಕಲ್ಲಿ ಹೇಮಾವತಿ ಸಮುದಾಯ ಭವನದಲ್ಲಿ ಬರ್ತ್ಡೇನ ಆಚರಿಸ್ಕೊಂಡಾಗ ಅವತ್ತು ಅನೌನ್ಸ್ ಮಾಡಿದ್ವಿ. ಒಂದು ತಿಂಗಳೊಳಗೆ 33 ಪಂಚಾಯತಿ ಎಲ್ಲ ಗ್ರಾಮಗಳಿಗೆ 1ರಿಂದ 10ನೇ ತರಗತಿವರೆಗೆ ನಾವು ಸುಮಾರು 23,000 ಬ್ಯಾಗ್ಗಳನ್ನ ವಿತರಣೆ ಮಾಡ್ತೀವಿ ಅಂತ ಅಂದ್ಕೊಂಡ್ವಿ. ಅದೇ ರೀತಿ ಸುಮಾರು 326 ಹಳ್ಳಿಗಳಿಗೆ 28 ದಿವಸಗಳಲ್ಲಿ ಎರಡು ಮಕ್ಕಳು ಮೂರು ಮಕ್ಕಳಿರೋ ಊರುಗಳನ್ನ ಸಹ ನಾವು ಟಚ್ ಮಾಡಿ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ಸ್ನೇಹಿತರ ಸಹಕಾರದಿಂದ ನಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಕೆಲವು ಊರುಗಳಿಗೆ ಭಾಳ ಸಂತೋಷಪಟ್ಟರು. ಯಾವುದೇ ಇದುವರೆಗೂ ನಮ್ಮ ಸ್ಕೂಲ್ಗಳಿಗೆ ಬಂದಿದ್ದಿಲ್ಲ, ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ ಅಂತೇಳಿ ಏನು ಮಕ್ಕಳಲ್ಲಿ ಮತ್ತು ಅಲ್ಲಿ ಅಧ್ಯಾಪಕರಲ್ಲಿ ಬಂದಂಥ ನೋಡ್ಕೊಂಡು ಸ್ಕೂಲ್ಗಳಿಗೆ ಇನ್ನೇನು ಬೇಕು, ಶೌಚಾಲಯ ಇರ್ಬೋದು ಅಥವಾ ಬೇರೆ ಏನೇ ಅತ್ಯಂತ ಅವಶ್ಯಕತೆ ಏನು ಇದ್ದಾವೆ ಆ ಶಾಲಾ ಮಕ್ಕಳಿಗೆ ಮತ್ತು ಏನು ಬಡ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿದ್ದೀವಿ. ಜನಗಳ ಸಹಕಾರ ಇದೇ ರೀತಿ ಸಿಕ್ಕರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಏನೇನು ತಾಲೂಕಿನಲ್ಲಿ ಅವಶ್ಯಕತೆ ಇದೆಯೋ ಅದನ್ನು ಹೇಳಿದಂಥ ಸಮಯದಲ್ಲಿ ಏನು ಮಾತಾಡ್ತೀವಿ ಮಾತಂಗೆ ನಡ್ಕೊಳ್ಳೋಂಥ ವ್ಯಕ್ತಿಗಳು ಈ ದಿನದ ಕಾಲದಲ್ಲಿ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಎಲ್ಲ ರಂಗದಲ್ಲೂ ನುಡಿದಂತೆ ನಡ್ಕೊಳ್ಳೋ ವ್ಯಕ್ತಿಗಳು ಇವತ್ತು ಸಮಾಜಕ್ಕೆ ಬೇಕಾಗಿದೆ. ಇನ್ನು ಮುಂದೆ ಎಲ್ಲ ಸಾರ್ವಜನಿಕ ರಂಗದಲ್ಲಿ ಅವ್ರು ಬೆಳೆಯುವಂಥ ಆಶೀರ್ವಾದವನ್ನು ಜನ ಆಗಲಿ ಭಗವಂತ ಆಗಲಿ ಮಾಡ್ತಾರೆ ಅಂತ ನಂಬಿಕೆಯಿಂದ ಇವತ್ತು ನಾವೆಲ್ಲರೂ ಅವರು ಅವರೆಲ್ಲ ಒಳ್ಳೆಯ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಮುದಾಯದವರು ಅವ್ರಿಗೆ ಕೈ ಜೋಡಿಸ್ತೇವೆ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸಿರೋ ಹೆಬ್ಬಳ್ಳಿ ಓಂಕಾರಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಪಟ್ಟಣದ ಖಾಸಗಿ ಕಟ್ಟಡ ಒಂದರಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ನಡೆಸುವ ಮೂಲಕ ಈ ಸಮಾಜ ಸೇವೆ ಮಾಡೋದಿಕ್ಕೆ ಅವಕಾಶ ಕೊಟ್ಟಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಪ್ರತಿ ಗ್ರಾಮಗಳ ಶಿಕ್ಷಕರಿಗೆ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಜೊತೆಗೆ ಗ್ರಾಮಗಳಲ್ಲಿನ ಮುಖಂಡರು ಯುವಕರುಗಳಿಗೆ ಇನ್ನು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೆ ತಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಜೊತೆಗೆ ಮುಂದಿನ ಕಾರ್ಯ ವೈಖರಿಗಳ ಬಗ್ಗೆಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.